ಭೀಮ ಹಿಡಿಂಬೆಯನ್ನ ಭೇಟಿಯಾಗಿದ್ದು ಹೇಗೆ, ಪುತ್ರ ಘಟೋದ್ಗಜ ರಾಕ್ಷಸನ ಪಾಂಡವರ ಪರನ ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಸುರಂಗದ ಮೂಲಕ ಹೊರಬಂದ ಪಾಂಡವರು ಒಂದು ಕಾನನಕ್ಕೆ ಬರುತ್ತಾರೆ. ಅದು ಹಿಡಿಂಬ ರಾಕ್ಷಸನಿಗೆ ಸೇರಿದ ವನವಾಗಿರುತ್ತದೆ. ಆ ಕಾಡಿನಲ್ಲಿ ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೈವ ಮತ್ತು ಕುಂತಿದೇವಿ ವಿಶ್ರಮಿಸುತ್ತಾರೆ ಮತ್ತು ಭೀಮ ಅವರನ್ನು ಕಾಯುತ್ತಾನೆ. ಹೀಗಿರುವಾಗ ಕಾಡಿಗೆ ಪಾಂಡವರು ಬಂದ ವಿಷಯ ಹಿಡಿಂಬನಿಗೆ ತಿಳಿಯುತ್ತದೆ. ಆಗ ಹಿಡಿಂಬ ಹಿಡಿಂಬೆಯನ್ನ ಕರೆದು ಕಾಡಿಗೆ ನರರು ಬಂದಿದ್ದಾರೆ, ಅವರ ಬಳಿ ಹೋಗಿ ಅವರನ್ನ ಕೊಂದು ನನ್ನ ಬಳಿ ತಾ, ನಾವು ಅವರ ಮಾಂಸ ತಿಂದು ರಕ್ತ ಕುಡಿದು ನಂತರ ನರ್ತಿಸೋಣ ಎನ್ನುತ್ತಾನೆ. ಅದಕ್ಕೆ ಒಪ್ಪಿದ ಹಿಡಿಂಬೆ ಪಾಂಡವರನ್ನ ಕೊಲ್ಲಲು ಕಾಡಿಗೆ ಬರುತ್ತಾಳೆ. ಭೀಮನೊಬ್ಬನನ್ನ ಬಿಟ್ಟು ಪಾಂಡವರೆಲ್ಲ ಮಲಗಿರುವುದನ್ನ ನೋಡುತ್ತಾಳೆ. ಭೀಮನ ದೇಹದ ಗಾತ್ರ, ಮೈಬಣ್ಣ, ಗತ್ತು ಗಾಂಭೀರ್ಯವನ್ನ ಕಂಡು ಹಿಡಿಂಬೆಗೆ ಪ್ರೇಮಾಂಕುರವಾಗುತ್ತದೆ. ಆಕೆ ಸೌಂದರ್ಯವತಿಯಂತೆ ವೇಷ ಬದಲಿಸಿ ಆತ ತನ್ನನ್ನು ಮದುವೆಯಾಗುವಂತೆ ಕೇಳುತ್ತಾಳೆ ಮತ್ತು ಹಿಡಿಂಬ ನನ್ನನ್ನು ನಿಮ್ಮನ್ನೆಲ್ಲ ಕೊಲ್ಲಲು ಕಳುಹಿಸಿದ್ದಾನೆ. ಅವನು ಇಲ್ಲಿಗೆ ಬರುವುದರೊಳಗಾಗಿ ನಾವೆಲ್ಲ ಬೇರೆ ಜಾಗಕ್ಕೆ ಹೋಗೋಣ, ನಿನ್ನ ತಾಯಿ ಮತ್ತು ತಮ್ಮಂದಿರನ್ನ ಎಬ್ಬಿಸು ಎನ್ನುತ್ತಾಳೆ. ಆಕೆಯ ಮಾತನ್ನ ನಿರಾಕರಿಸಿದ ಭೀಮ ಓರ್ವ ರಾಕ್ಷಸನಿಗಾಗಿ ನಾನು ನನ್ನ ತಾಯಿ ತಮ್ಮಂದಿರ ನಿದ್ದೆ ಹಾಳು ಮಾಡಲಾಗುವುದಿಲ್ಲ, ಅವನು ಬಂದರೆ ಬರಲಿ ಎನ್ನುತ್ತಾನೆ. ಅಷ್ಟೊತ್ತಿಗೆ ಹಿಡಿಂಬ ಪಾಂಡವರಿರುವ ಜಾಗಕ್ಕೆ ಬಂದು ಹಿಡಿಂಬೆಯ ಮೇಲೆ ಕೋಪಗೊಳ್ಳುತ್ತಾನೆ. ತದನಂತರ ಭೀಮ ಮತ್ತು ಹಿಡಿಂಬನ ಮಧ್ಯೆ ಜಗಳವಾಗುತ್ತದೆ. ಹಿಡಿಂಬನನ್ನು ಭೀಮ ಕೊಲ್ಲುತ್ತಾನೆ. ಅಷ್ಟೊತ್ತಿಗೆ ಕುಂತಿ ಮತ್ತು ಪಾಂಡವರು ಹೋರಾಟ ನಡೆಯುತ್ತಿದ್ದ ಸ್ಥಳಕ್ಕೆ ಬರುತ್ತಾರೆ. ಆಗ ಹಿಡಿಂಬೆ ಕುಂತಿದೇವಿಗೆ ತನ್ನ ಪರಿಚಯ ಮಾಡಿಕೊಟ್ಟು ಭೀಮನಿಗೆ ನನ್ನನ್ನು ವರಿಸಲು ಹೇಳು, ಅವನು ಸಿಗದಿದ್ದರೆ ನಾನು ನನ್ನ ದೇಹವನ್ನು ತ್ಯಜಿಸುತ್ತೇನೆ, ಅವನು ಸಿಕ್ಕರೆ ಅವನಿಂದ ಒಂದು ಸಂತಾನ ಪಡೆದು ಭೀಮನನ್ನು ನಿಮಗೆ ಒಪ್ಪಿಸುತ್ತೇನೆಂದು ಹೇಳುತ್ತಾಳೆ. ಇದಕ್ಕೆ ಒಪ್ಪಿದ ಕುಂತಿ ಭೀಮನನ್ನು ಹಿಡಿಂಬೆಯೊಂದಿಗೆ ಕಳುಹಿಸುತ್ತಾಳೆ. ಹಿಡಿಂಬೆ ಭೀಮನೊಂದಿಗೆ ವಿಹರಿಸಿ ಓರ್ವ ಪುತ್ರನನ್ನ ಪಡೆಯುತ್ತಾಳೆ, ಅವನೇ ಘಟೋದ್ಗಜ. ಮುಂದೆ ಯುದ್ಧ ನಡೆಯುವ ಸಮಯದಲ್ಲಿ ಕರ್ಣನ ವಿರುದ್ಧವಾಗಿ ಪಾಂಡವರ ಪರವಾಗಿ ಘಟೋದ್ಗಜ ಹೋರಾಡುತ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.